ತಮಿಳ್ನಾಡವ್ರಿಗೆ ಕಾವೇರಿ ಒಂದು ರಾಜಕೀಯ ಒಂದು ದಾಳ, ಇವತ್ತಿಂದ ಅಲ್ಲ, ಸ್ವತಂತ್ರ ಬಂದಾಗಿನಿಂದ ಕಾವೇರಿ ಹೆಸರು ಮೇಲೇ ಅವ್ರು ರಾಜಕಾರಣ ಮಾಡ್ತಿರುವಂಥದ್ದು. ಇವತ್ತು ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ, ಅವರಿಗೆ ನೀರಿನ ಹಂಚಿಕೆ ಆಗಿದೆ. ಆ ನೀರನ್ನು ಕೊಡೋದಕ್ಕೆ ಕಾವೇರಿ ವಾಟರ್ ಮಾನಿಟರಿಂಗ್ ಬೋರ್ಡ್ ಇದೆ, ಆ ನೀರು ಹಂಚಿಕೆ ಆಗ್ತಾಯಿದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತು ಆ ನೀರಿನ ಹಂಚಿಕೆ ಆದಮೇಲೆ ನಮ್ಮ ರಾಜ್ಯದಲ್ಲಿ ಹುಟ್ಟಿರುವಂಥ ಕಾವೇರಿ ನಮ್ಮ ರಾಜ್ಯದಲ್ಲಿ ಅದಕ್ಕೆ ನೀರು ಆಗ್ಯುಮೆಂಟ್ ಆಗುವಂಥದ್ದು ನಮ್ಮ ರಾಜ್ಯದಲ್ಲಿ ಬಿದ್ದ ಮಳೆ. ಅವರ ನೀರಿನ ಹಂಚಿಕೆ ಆದಮೇಲೆ ನಾವು ಕುಡಿಯೋ ನೀರಿಗಾಗಿ ಯೋಜನೆಗಳನ್ನು ಮಾಡೋದಕ್ಕೆ ಮೇಕೆದಾಟು ಯೋಜನೆ ಮಾಡಿದ್ದೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರು ತಕರಾರುಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮಿಸ್ಲೇನಿಯಸ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟಿಗೆ ಹಾಕಿದ್ದಾರೆ. ನಾವು ಎನ್ ಜಿ ಟಿ ನಮ್ಮ ಪರವಾಗಿ ಆದೇಶ ಕೊಟ್ಟರು, ಅದರ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದಾರೆ. ಈಗ ಮೊನ್ನೆ ನಾವು ಸರ್ವಪಕ್ಷ ಸಭೆಯನ್ನು ಮಾಡಿ ಒಕ್ಕಟ್ಟಿನಿಂದ ಇದನ್ನು ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಅವರು ಈ ನಿರ್ಣಯಗಳನ್ನು ಮಾಡಿದ್ದಾರೆ. ಈ ನಿರ್ಣಯಕ್ಕೆ ಯಾವುದೂ ಬೆಲೆ ಇಲ್ಲ, ಇದು ಯಾವುದು ಕಾನೂನು ಪ್ರಕಾರ ಇಲ್ಲ, ಅದೊಂದು ರಾಜಕೀಯ ಸ್ಟಂಟ್ ಬಿಟ್ಟರೆ ಬೇರೆ ಏನಿಲ್ಲ. ಈ ಥರ ಹತ್ತು ಹಲವಾರು ನಿರ್ಣಯಗಳಾಗಿದೆ, ಅದಕ್ಕೆ ಯಾವುದೂ ಬೆಲೆ ಇಲ್ಲ. ನಾವು ಏನು ಮೊನ್ನೆ ಸರ್ವಪಕ್ಷದಲ್ಲಿ ನಿರ್ಣಯ ಮಾಡಿದ್ದೇವೆ ಆ ಪ್ರಕಾರ ಡಿ ಪಿ ಆರನ್ನು ಪಡ್ಕೊಂಡು ಮತ್ತು ಎಮ್ ಒ ಎಫಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅನ್ನು ಪಡ್ಕೊಂಡು ಆ ಯೋಜನೆ ಮಾಡೋದಕ್ಕೆ ಎಲ್ಲ ಕ್ರಮಗಳು ಏನೇನು ಬೇಕೋ ಎಲ್ಲವನ್ನು ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.